फ्रेंड्स गुड मॉर्निंग इवत बंदु मक्कळु स्कूल होगायितु इवत्तु थर्सडे व्लॉग नाने स्वल्प मर्तुबिट्टिदीनि यावु वार अन्नोदे केलवु टैमल्लि मर्तुबिडुत्ते मनेयल्लि केलसदिंद सो इवत्तु बंदु ओंदु स्वल्प केलस इदे होरगडे होगबेकु मत्ते बंदु वाले नानु हेळिद्नल्वा निमगे ओंदु वाले बंदु ब्रेक आगिदे अदु ತೋರಿಸ್ತೀನಿ ನಿಮ್ಗೆ ಆಮೇಲೆ ಮತ್ತು ಬಂದು ತಾಳಿ ಬೊಟ್ಟು ಒಂದು ಸ್ವಲ್ಪ ಅದು ರೌಂಡ್ ಬಂದು ತಗಡೋಡಿಸ್ಬೇಕು ಚಿನ್ನದ ತಗಡೋಡಿಸ್ಬೇಕು ಅದಕ್ಕೆ ನೆಕ್ಸ್ಟು ಇನ್ನು ನೆಕ್ಸ್ಟು ವಾಲೆಗೆ ಬಂದು ಕುಕ್ಕಿ ಹಾಕ್ಸ್ಬಿಟ್ಟು ಆ ಜುಮ್ಕಿನ ಸೇರಿಸಿ ಅದನ್ನು ಕನೆಕ್ಟ್ ಮಾಡಿಸ್ಬೇಕು ಸೊ ಚಿನ್ನ ಇದೆ ನನ್ನ ಹತ್ರ ಬಂದು ಇದಿದೆ ಅಂದರೆ ಈ ಸೈಡ್ ವಾಲೆದೆಲ್ಲನು ಕಿತ್ತು ಹೋಗಿರುತ್ತಲ್ವ ಸೊ ಆ ಚಿನ್ನನೆಲ್ಲ ಕೂಡಿಟ್ಸಿಟ್ಕೊಂಡಿದ್ದೀನಿ ಸೊ ಅದನ್ನೇ ಕೊಟ್ಟರೆ ಕರಗಿಸ್ಬಿಟ್ಟು ಅವರು ಮಾಡಿಕೊಡ್ತಾರೆ ನಾವು ಚಿನ್ನಕ್ಕೆ ಕಾಸು ಕೊಡೋ ಅವಶ್ಯಕತೆ ಇರೋಲ್ಲ ಜಸ್ಟ್ ನಮಗೆ ಕೂಲಿ ಬೀಳುತ್ತೆ ಕೂಲಿ ಆ್ಯಂಡ್ ನೆಕ್ಸ್ಟ್ ಪಾಲಿಶಿಂಗ್ ಪ್ರೈಸ್ ಅದು ಬೀಳುತ್ತೆ ಕ್ಲೀನಿಂಗ್ ಪ್ರೈಸು ಮತ್ತು ಪಾಲಿಶಿಂಗ್ ಪ್ರೈಸ್ ಬೀಳುತ್ತೆ ಸೊ ಚಿನ್ನ ಎತ್ಕೊಂಡು ಹೋಗಿ ಮಾಡಿಸ್ಕೋತೀನಿ ಯಾಕಂದರೆ ನೆಕ್ಸ್ಟ್ ಚಿನ್ನಕ್ಕೆ ಕೂಡ ಕಾಸು ಕೇಳ್ತಾರೆ ಸೊ ಹಾಗಾಗಿ ಮನೇಲೆ ವೇಸ್ಟಾಗಿ ಮುರಿದೋಗಿರೋದೆಲ್ಲ ಬಿದ್ದಿರಬೇಕಾದ್ರೆ ಅದನ್ನೇ ಎತ್ಕೊಂಡು ಹೋಗಿ ಕೊಟ್ಟರೆ ನೀಟಾಗಿ ಕರಗಿಸಿ ನಮಗೆ ಪಾಯಿಂಟಾಗಿ ಹಾಕ್ಕೊಡ್ತಾರೆ ಸೊ ನಾನು ಅಲ್ಲೇ ಇದ್ದು ಕೆಲಸ ಮಾಡುವಾಗ ಆ ಚಿನ್ನ ಕೆಲಸ ಮಾಡುವಾಗ ಅಲ್ಲೇ ಇದ್ದು ನಾನು ಮಾಡಿಸೋದು ಯಾಕಂದರೆ ನಾನು ನಂಬಲ್ಲ ಸಾಮಾನ್ಯವಾಗಿ ಸೊ ನನಗೆ ಕೆಲವೊಂದು ಸೂಕ್ಷ್ಮ ವಿಚಾರಗಳನ್ನೆಲ್ಲ ಹೇಳಿದ್ದಾರೆ ನಮ್ಮ ರಿಲೇಷನಲ್ಲಿ ಅಂಗಡಿ ಇರೋದ್ರಿಂದ ನನಗೆ ಹೇಳಿದ್ದಾರೆ ಈ ರೀತಿ ಈ ಥರ ಎಲ್ಲ ಮಾಡ್ತಾರೆ ಮೋಸ ಮಾಡ್ತಾರೆ ಆ್ಯಂಡ್ ನೆಕ್ಸ್ಟು ನಮ್ಮ ಚಿನ್ನನೇ ನಮ್ಮದು ಕರಗಿಸ್ಕೊಂಡು ಇಷ್ಟೇ ಇರೋದು ನಿಮ್ಮದು ಅಂತ ಹೇಳ್ತಾರೆ ಕಣ್ಮುಂದೇ ಕಟ್ ಮಾಡ್ತಾ ಇರ್ತಾರೆ ಬಟ್ ಅದು ನಮ್ಮದೇ ಅಂತಲೇ ಗೊತ್ತಿರಲ್ಲ ಸೊ ಹಂಗೆಲ್ಲ ನಡೆಯುತ್ತಮ್ಮ ಮೋಸ ಸೊ ಹುಷಾರು ಅಂತೆಲ್ಲ ನನಗೆ ಹೇಳಿದ್ದಾರೆ ನೆಕ್ಸ್ಟ್ ನಮ್ಮ ಅಪ್ಪ ಕೂಡ ಹೇಳಿದ್ದಾರೆ ಚಿನ್ನದ ನೀರಲ್ಲಿ ಕರಗಿಸಿ ಅದನ್ನು ನಮ್ಮನ್ನು ಅಂದರೆ ಚಿನ್ನದ ನೀರಲ್ಲಿ ಅದು ಪಾಲಿಷ್ ಮಾಡೋವಾಗೆಲ್ಲ ಕೆಲವು ಟೈಮಲ್ಲಿ ನಮ್ಮದೇ ಒಂದು ಸ್ವಲ್ಪ ಇಷ್ಟು ಮಿಲ್ಲಿ ಅಂತ ಹೋಗ್ಬಿಡುತ್ತೆ ಸೊ ಅದನ್ನೆಲ್ಲ ನೋಡಿ ನಾವು ಅಲ್ಲೇ ಮಾಡಿಸ್ಬೇಕು ಓಕೆನಾ ಅದ್ರ ಚಿನ್ನದ ಕೆಲಸ ಮಾಡಿಸೋವಾಗ ಕೈ ಕೊಟ್ಬಿಟ್ಟೆಲ್ಲ ಹೊರಗಡೆ ಹೋಗ್ಬಾರ್ದು ಅಲ್ಲೇ ಇದ್ದು ಕೂತು ಅವ್ರು ಮಾಡೋದನ್ನು ನೋಡಿಕೊಂಡು ಕ್ಲೀನಾಗಿ ಮಾಡಿಸ್ಕೊಂಡು ಎತ್ಕೊಂಬರ್ಬೇಕು ಸೊ ಇದು ಬಂದು ತುಂಬ ಮುಖ್ಯವಾದದ್ದು ನಾವು ಚಿನ್ನ ತಗೊಳ್ಳೋಕ್ಕೆ ಎಷ್ಟು ಕಷ್ಟಪಡ್ತೀವಿ ಸೊ ಅದನ್ನು ಸೇವ್ ಮಾಡೋದು ತುಂಬ ಮುಖ್ಯ ಸೊ ಈಗ ಕಟ್ಟಾಗಿದೆ ಅದೊಂದು ಸ್ವಲ್ಪ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಸೊ ಈಗ ಕಟ್ಟಾಗಿದೆ ಅಂತ ಹೇಳಿ ನನಗೆ ಅದನ್ನು ಹಾಕಕ್ಕೆ ಹೋದರೆ ನನಗೆ ಕಮ್ಮಿ ಬೀಳುತ್ತೆ 1 gram ಮೇಲೆ 200-300 ರೂಪಾಯಿ ತೆಗೆದುಬಿಡ್ತಾರೆ ಸೊ ಅದು ಹಾಲ್ ಮಾರ್ಕ್ ಪ್ಯೂರ್ 916 ಅದು ನಾನು ಹಾಕ್ಕೊಂಡಿರ್ತೀನಿ ನನಗೆ ಗೊತ್ತು ನಿಮಗೆ ದ್ರಾಕ್ಷಿಗೊಂದು ಸ್ವಲ್ಪ ಥರ ಕೆಳಗಡೆ ಜುಮ್ಕಿ ಇರುತ್ತೆ ಅದು ಜುಮ್ಕಿ ಕಿತ್ತೋಗಿದೆ ಸೊ ಇವತ್ತು ಅದೊಂದು ವರ್ಕ್ ಇದೆ ಆ್ಯಂಡ್ ನೆಕ್ಸ್ಟು ಐಬ್ರೋ ಮಾಡಿಸ್ಕೋಬೇಕು ಐಬ್ರೋ ಎಲ್ಲ ಸ್ವಲ್ಪ ಹಾಳಾಗಿದೆ ಎಲ್ಲ ನೋಡಿ ಇಲ್ಲೆಲ್ಲ ಬಂದುಬಿಟ್ಟಿದೆ ಶೇಪ್ ಕೂಡ ಒಂದು ಸ್ವಲ್ಪ ಚೇಂಜ್ ಆಗಿದೆ ಸೊ ಅದನ್ನೆಲ್ಲ ನೀಟಾಗಿ ತೆಗೆಸ್ಕೊಂಬರ್ಬೇಕು ಮತ್ತು ಎಲ್ಲ ಬಾಲೆ ರೆಡಿ ಮಾಡಿಸ್ಕೊಬರ್ಬೇಕು ನನ್ನ ಹತ್ರ ಒಂದು ದೊಡ್ಡದು ಕಾಲ್ಚೇನ್ ಇದೆ ಅದು ಕೂಡ ಬ್ರೇಕ್ ಬ್ರೇಕ್ ಆಗಿದೆ ಮಧ್ಯೆ ಮಧ್ಯೆ ಅದನ್ನು ರೆಡಿ ಮಾಡಿಸ್ಕೊಂಬರ್ಬೇಕು ಅದು ತೋರಿಸ್ತೀನಿ ನಿಮಗೆ ಅದು ಆರ್ನಮೆಂಟ್ಸ್ ಎಲ್ಲನೂ ಸೊ ಯಾಕಂದರೆ ನಾವು ಹಾಕಿ ತೊಗೊಳೋದಕ್ಕಿಂತ ರೆಡಿ ಮಾಡಿಸಿ ಪಾಲಿಷ್ ಮಾಡಿಟ್ಸ್ಕೊಂಡ್ರೆ ಹೊಸ ಥರ ಇರುತ್ತೆ ಒಂದು 500 ರುಪೀಸ್ ಒಂದು 600 ರುಪೀಸ್ ಖರ್ಚು ಮಾಡಿದ್ರೆ ನಮ್ಮ ಚಿನ್ನ ನಮ್ಮ ಹತ್ರ ಹೊಸದಾಗಿರುತ್ತೆ ನಾವು ಅದನ್ನು ಮತ್ತೆ ತೊಗೊಳಕ್ಕೆ ಹೋದ್ರೆ ರೇಟ್ ಜಾಸ್ತಿ ಆಗುತ್ತಲ್ವಾ ಸೊ ಅದಕ್ಕೋಸ್ಕರ ಇವಾಗ ನಾವು 1 gram ಮೇಲೆ 400 ರೂಪಾಯಿ 500 ರೂಪಾಯಿ ಕಮ್ಮಿ ಮಾಡಿನಿ ಅವ್ರು ಇಸ್ಕೊಳ್ಳೋದು ನಮ್ಮ ಹತ್ರ ಸೊ ವೇಸ್ಟೇಜ್ ಅಂತೆ ಅದು ಇದು ತೆಗೆದು ನಮ್ಮ ಹತ್ರ ಲಾಸ್ಗೆ ನಮ್ಮ ಹತ್ರ ಇಸ್ಕೊಬಿಡ್ತಾರೆ ಅಂದರೆ ನಮಗೆ ಲಾಸ್ ಆಗುತ್ತೆ ಅವ್ರ ಲಾಭಕ್ಕೆ ತೊಗೊಳ್ಳೋದು ಬಟ್ ಅದ್ರ ಬದಲು 1 gram ಮೇಲೆ ಲಾಸ್ ಆಗೋದನ್ನ ನಾವು ಫುಲ್ ಒಡವೆಗೆ ಸ್ವಲ್ಪ ಎಫರ್ಟ್ ಹಾಕಿ ಕೂಲಿ ಎಲ್ಲ ಕೊಟ್ಟು ಮಾಡಿಸಿದ್ರೆ ನಮಗೆ ಬಂದು ಪೂರ್ತಿಯಾಗಿ 4 gram ಒಡವೆ ಇದೆ ಅಂದರೆ 1 gram ಲಾಸ್ ಆಗೋ ದುಡ್ಡನ್ನ ನಾವು ಪೂರ್ತಿ ಒಡವೆಗೆ ರೆಡಿ ಮಾಡೋದಕ್ಕೆ ಕೊಟ್ಟರೆ ನಮಗೆ 3 gramಗೆ ಲಾಸ್ ಆಗೋದಾಗ್ಬೋದು ಇಲ್ಲ ತೊಗೊಳ್ಳೋವಾಗೂ ನಮಗೆ ಎಷ್ಟು ಎಕ್ಸ್ಟ್ರಾ ಆಗುತ್ತೆ ಕೂಲಿ ವೇಸ್ಟೇಜ್ ಎಲ್ಲ ಎಕ್ಸ್ಟ್ರಾ ಆಗುತ್ತೆ ಹಾಕೋವಾಗಲೂ 200-300 ರೂಪಾಯಿ ಲಾಸ್ ಆಗುತ್ತೆ ತೊಗೊಳ್ಳೋವಾಗಲೂ ನಮಗೆ ಒಂದು 400-500 ರೂಪಾಯಿ ಜಾಸ್ತಿ ಹಾಕ್ತಾರೆ ಇವತ್ತು 4.5 ಸಾವಿರ ಇದೆ ಗ್ರಾಮ್ ಅಂದರೆ ನಾವು ಅಪ್ರಾಕ್ಸಿಮೇಟ್ಲಿ ನಮಗೆ ಕೂಲಿ ವೇಸ್ಟೇಜ್ ಎಲ್ಲ ಸೇರಿ GST ಎಲ್ಲ ಸೇರಿ 600 ರುಪೀಸ್ ಎಕ್ಸ್ಟ್ರಾ ಆಗೇ ಆಗುತ್ತೆ ಈ 600 ಪ್ಲಸ್ ಇದು ನಾವು ಹಾಕೋವಾಗ ಹೋಗುವಂಥ 300 ಸೊ ಎಲ್ಲ ಸೇರಿಸೋದು 800 ರುಪೀಸ್ ನಮಗೆ ಸೇವ್ ಆಗುತ್ತೆ ಹೊಸದಾಗಿ ತೊಗೊಳಕ್ಕೆ ಹೋದರೆ 1 gram ಮೇಲೆ 800-900 ನಾವು ಸೇವ್ ಮಾಡ್ಬೋದು ಅಟ್ಲೀಸ್ಟ್ 700 ಆದರೂ ಸೇವ್ ಮಾಡ್ಬೋದು ಸೊ ಅದಕ್ಕೆ ಹೇಳೋದು ಒಂದು 600 ಅವ್ರು ಖರ್ಚು ಮಾಡಿದ್ರೆ ಒಂದು 4 gram ಇಲ್ಲ 10 gram ವಾಲೆನೇ ಆಗ್ಬೋದು 10 gram ಚೈನೇ ಆಗ್ಬೋದು ಒಂದು 400-500 ರೂಪಾಯಿ 1 gramಗೆ ನಮ್ಗೆ ಲಾಸ್ ಆಗೋದನ್ನ ನಾವು ಅದಕ್ಕೆ ಹಾಕಿದ್ರೆ ನಮಗೆ 10 gramಗೂ ಲಾಸ್ ಆಗೋದನ್ನ ನಾವು ಸೇವ್ ಮಾಡ್ಬೋದು ಸೊ ಕಿತ್ತೋಗಿದ ತಕ್ಷಣ ಹಾಕಿ ಯಾರು ಹೊಸ ತೊಗೋಬೇಡಿ ರೆಡಿ ಮಾಡಿಸಿ ಒಂದು 2-3 ಸಲ ರೆಡಿ ಮಾಡಿಸಿ ತುಂಬ ಕಿತ್ತೋಗ್ತಾ ಇದೆ ಅಂದರೆ ಆಮೇಲೆ ಅದಕ್ಕೊಂದಷ್ಟು ಎಕ್ಸ್ಟ್ರಾ ಚಿನ್ನ ಹಾಕಿ ಮಾಡಿಸ್ಕೊಳ್ಳಿರಂತೆ ಸೊ ಇದು ಒಂದು ಎಕ್ಸ್ಟ್ರಾ ಟಿಪ್ ಯಾಕಂದರೆ ಇದು ಸಾಮಾನ್ಯವಾಗಿ ಯಾರಿಗೂ ಗೊತ್ತಿರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಇವತ್ತು ಬಂದು ನನ್ನ ಕೆಲಸ ಡೈಲಿ ಇರೋ ಕೆಲಸನೇ ಕಿಚನ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸೊ ಬೆಳಗ್ಗೆ ಬಂದರೆ ಇದನ್ನೇ ತಾನೇ ನಾವು ಫೇಸ್ ಮಾಡೋದು ಸೊ ಅದಕ್ಕೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಆ್ಯಂಡ್ ನೆಕ್ಸ್ಟು ಮನೆ ಕ್ಲೀನ್ ಮಾಡಬೇಕು ಮನೆ ಒರೆಸ್ಬೇಕು ರೂಮ್ ಕ್ಲೀನ್ ಮಾಡಬೇಕು ಬಟ್ಟೆಗಳೆಲ್ಲ ವಾಶ್ ಮಾಡಬೇಕು ಇಷ್ಟು ಕೆಲಸ ಉಳಿದ್ಬಿಟ್ಟಿದೆ ಸೊ ಬೇಗ ಬೇಗ ಮಾಡಿ ಆಲ್ಮೋಸ್ಟಾಗಿ ನಾನು ಅಟ್ಲೀಸ್ಟ್ 1 ಗಂಟೆಗಾದ್ರೂ ಹೋಗಬೇಕು ಹೋಗಿ ಹಾಗೆ ಅದಕ್ಕೆ ಹೇಗೂ 1 hour ಆಗುತ್ತೆ ಮಾಡ್ಸೋಕ್ಕೆ ಅಲ್ಲೇ ಇದ್ದು ಮಾಡಿಸಿ ಏನಾದರೂ ಒಂಚೂರು ತಿನ್ಕೊಂಡು ಐಬ್ರೋ ಎಲ್ಲ ಮಾಡಿಸ್ಕೊಂಡು ಮತ್ತು ಸ್ಕೂಲ್ ಹತ್ರ ಹೋಗಿ ಮಕ್ಕಳನ್ನ ಕರ್ಕೊಂಡು ಮಕ್ಕಳಿಗೆ ಏನಾದರೂ ತಿಂಡಿ ಕೊಡಿಸ್ಕೊಂಡು ಮನೆಗೆ ಬರೋದಕ್ಕೆ ಹೇಗೋ ಆಲ್ಮೋಸ್ಟಾಗಿ ಸ್ಕೂಲ್ ಬಿಡೋದಕ್ಕೆಲ್ಲನೂ ಒಂದು
3:30 ಬಿಡ್ತಾರೆ. ಸೊ ಆ ಟೈಮಲ್ಲಿ ನಾನು ಅವ್ರನ್ನ ಪಿಕಪ್ ಮಾಡ್ಕೋಬೇಕು, ಇಲ್ಲಾಂದರೆ ಬಸ್ಗೆ ಎಕ್ಸ್ ಬಿಡ್ತಾರೆ ಅವ್ರನ್ನ. ಸೊ ಬಸ್ ಒಳಗಡೆ ಎಕ್ಸ್ ಬಿಟ್ಟರು ಅಂತಂದರೆ ಮತ್ತೆ ಹೋಗಿ ಅವ್ರು ಎಲ್ಲಿದಾರೋ ಆ ಲೊಕೇಶನ್ಗೆ ಹೋಗಬೇಕಾಗುತ್ತೆ. ಸೊ ಅವ್ರನ್ನ ಹಾಗೆ ಬೇಗ ಕರ್ಕೊಂಡು ಏನಾದರೂ ತಿಂಡಿ ತೊಗೊಂಡು ಮನೆಗೆ ಬರೋಕ್ಕೆ ಹೇಗೂ ಒಂದು 4:30 ಆಗುತ್ತೆ. ಸೊ ಇಷ್ಟು ಇವತ್ತು ವರ್ಕ್ ಇದೆ. ಅದ್ರ ಜೊತೆಗೆ ನಿಮಗೆ ಒಂದು ಎಕ್ಸ್ಟ್ರಾ ವಿಷಯ ಏನಪ್ಪ ಅಂತಂದರೆ, ಒಬ್ರು ಸಿಸ್ಟ್ರು ನನಗೆ ಮೇಲ್ ಮಾಡಿದರು, ಪಾಪ ಅವರು ನನಗೆ ಬೇಜಾರಾಯಿತು. ಸೊ ನಾನು ಅದನ್ನು ಫೇಸ್ ಮಾಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ವ್ಲಾಗ್ ಕಂಟಿನ್ಯೂ ಆಗುತ್ತೆ, ವ್ಲಾಗ್ ಜೊತೆಗೆ ಹೇಳ್ತೀನಿ, ಯಾಕಂದರೆ ನನಗೆ ಈಗ ಟೈಮ್ ಇಲ್ಲ. ಪಾತ್ರೆ ತೊಳ್ಕೊಳ್ತಾ ತೊಳ್ಕೊಳ್ತಾ ನಿಮಗೆ ಆ ವಿಷಯ ಎಲ್ಲ ಹೇಳ್ಬಿಡ್ತೀನಿ ನಾನು. ಆ್ಯಂಡ್ ನೆಕ್ಸ್ಟು ಇದರಿಂದ ನಿಮಗೆ ಒಂದು ಏನು ಹೇಳೋದು, ಹೆಚ್ಚೆತ್ಕೋಬೇಕು ನಮ್ಮನ್ನು, ನಾವು ಹೇಗೆ ಪ್ರೊಟೆಕ್ಷನ್ ಮಾಡ್ಕೋಬೇಕು. ಹೋಗಿದ್ದ ಮನೇಲಿ ಆಗ್ಬೋದು, ಅಂದರೆ ಗಂಡನ ಮನೇಲಿ ಆಗ್ಬೋದು, ಯಾರಾದರೂ ರಿಲೇಷನ್ ಮನೇಲಿ ಆಗ್ಬೋದು, ಇಲ್ಲ ಅಂತಂದರೆ ನಮ್ಗೆ ಆಗದೇ ಇರೋರು ನಮ್ಗೆ ಆಮೇಲೆ ಫ್ರೆಂಡ್ ಆದರು ಅಂತ ಅಂದ್ಕೊಳ್ಳಿ. ಈಗ ಬಂದು ನಮಗೆ ಯಾರೋ ಒಬ್ಬರು ಅವ್ರು ಕಂಡ್ರೆ ನಮ್ಮನ್ನು ಕಂಡ್ರೆ ಅವ್ರಿಗೆ ಆಗಲ್ಲ, ಬಟ್ ಅವ್ರು ನಮ್ಗೆ ಆಮೇಲೆ ನೆಕ್ಸ್ಟು ಫ್ರೆಂಡ್ ಆಗ್ತಾರೆ. ಫ್ರೆಂಡ್ ಆದಮೇಲೆ ಅವ್ರು ಯಾವ್ಯಾವ ರೀತಿ ಬಿಹೇವ್ ಮಾಡ್ಬೋದು ನೆಕ್ಸ್ಟ್ ನಮಗೆ ಗೊತ್ತಿಲ್ದಿರ. ಸೊ ಅದ್ರ ಬಗ್ಗೆ ಎಲ್ಲ ಪ್ರೊಟೆಕ್ಷನ್ ನಾನು ಹೇಳ್ತೀನಿ, ಅದು ಹೋಗ್ತಾ ಹೋಗ್ತಾ ನಿಮಗೇ ವೀಡಿಯೋದಲ್ಲಿ ಗೊತ್ತಾಗುತ್ತೆ, ಓಕೆನಾ? ಸೊ ವೀಡಿಯೋ ಕಂಟಿನ್ಯೂ ಆಗುತ್ತೆ, ಹಾಗೆ ನೋಡ್ಕೊಳ್ಳಿ. ಸೊ ಪಾತ್ರೆ ಅರ್ಧ ತೊಳೆದ್ಬಿಟ್ಟೆ ನಾನು, ಇನ್ನೊಂದು ಚೂರಿದೆ, ತೊಳೆದ್ಬಿಟ್ಟು ಕಿಚನ್ ಕ್ಲೀನ್ ಮಾಡಿಬಿಟ್ರೆ ಕಿಚನ್ಗೆ ಇನ್ನು ಬರೋದೇ ಇಲ್ಲ ಸಾಯಂಕಾಲವರೆಗೂ. ಹಾಲ್ ಕ್ಲೀನ್ ಮಾಡಿ ರೂಮ್ ಕ್ಲೀನ್ ಮಾಡಿಬಿಟ್ರೆ ಇನ್ನದ್ರ ಕೆಲಸನೂ ಮುಗಿಸ್ತೀವಿ. ಓಕೆ ಫ್ರೆಂಡ್ಸ್, ವ್ಲಾಗ್ ಕಂಟಿನ್ಯೂ ಆಗುತ್ತೆ ನೋಡಿ. ಫ್ರೆಂಡ್ಸ್, ಇವತ್ತಿನ ವಿಷಯ ಏನು ಅಂತಂದರೆ, ಒಬ್ರು ಸಿಸ್ಟರ್ ನನಗೆ ಹೇಳಿದರು, ಸೊ ನನಗೆ ಮದ್ದುಡಿ ಹಾಕಿದ್ದಾರೆ, ನಾನು ತೆಗೆಸ್ಕೊಂಡು ಬಂದೆ, ಹೆಲ್ತ್ ಬಂದು ತುಂಬಾ ಸುಸ್ತಾಗ್ತಾ ಇದೆ. ಈ ರೀತಿ ನನಗೆ ಮದುವೆಗೆ ಮುಂಚೆ ಈ ರೀತಿಯೆಲ್ಲ ಯಾವುದೇ ಬಿಹೇವಿಯರ್ ನನ್ನ ಬಾಡಿಯಲ್ಲಿ ಇರಲಿಲ್ಲ, ಮದುವೆ ಆದಮೇಲೆ ನನಗೆ ಈ ರೀತಿಯೆಲ್ಲ ಆಗ್ತಾ ಇರೋದು, ಇದೆಲ್ಲ ಅಂದರೆ ಏನು ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಕೇಳಿದ್ರು. ಸೊ ಇದು ಬಂದು ಮದ್ದುಡಿ ಅಂತಂದರೆ ಅದೊಂದು ರೀತಿ ಮದ್ದು, ಅದನ್ನು ಬಂದು ಊಟದಲ್ಲಿ ಹೆಸರು ಹೇಳಿಬಿಟ್ಟೆ ಹಾಕಿದ್ರೆ ಅದು ಅವ್ರ ಹೊಟ್ಟೆಗೆ ಹೋಗಿ ಸೇರಿ ಗಂಟಲಲ್ಲಿ ಒಂದು ಗಟ್ಟಿಗೆ ಫಾರ್ಮ್ ಆಗಿ ಗಟ್ಟಿ ಒಂದು ಉಂಟೆ ಥರ ಫಾರ್ಮ್ ಆಗುತ್ತೆ. ಅದು ಬಾಡಿಯಲ್ಲಿ ತುಂಬ ದಿವಸ ಇತ್ತು ಅಂತಂದರೆ ನಿಶಕ್ತಿ ಆಗೋದು, ವಾಂತಿ ಬರೋದು, ಹೊಟ್ಟೆಗೆ ಊಟ ದಕ್ಕೋದಿಲ್ಲ, ಬೇಗ ಮಕ್ಕಳಾಗೋದಕ್ಕೂ ಲೇಟ್ ಆಗುತ್ತೆ, ಮತ್ತು ಬಂದು ತುಂಬ ಇರ್ರೆಗ್ಯುಲರ್ ಪೀರಿಯಡ್ಸ್, ಮತ್ತು ಬಂದು ವೈಟ್ ಡಿಸ್ಚಾರ್ಜ್, ಈ ರೀತಿ ಸುಸ್ತು ಮೊದಲ ಥರ ಇರಲ್ಲ, ನೆಗೆಟಿವಿಟಿ ಜಾಸ್ತಿ ಇರುತ್ತೆ. ಇದು ಹಾಕಿದ್ರೇ ಅದು ಹೊಟ್ಟೆಗೆ ಬೀಳೋದು. ಸೊ ಸಾಮಾನ್ಯವಾಗಿ ಅದು ಅದಾಗದೇ ಆಗೋದಿಲ್ಲ ಯಾರಿಗೂ. ಈ ಥರ ನಾನು ಅವ್ರಿಗೆ ಮೇಲ್ ಮಾಡಿದೆ ಈ ರೀತಿ ಆಗುತ್ತೆ ಅಂತ. ನನಗೆ ಯಾರು ಹಾಕಿರ್ಬೋದು ಅಂತ ಗೊತ್ತಿಲ್ಲ, ನಮ್ಮ ಅತ್ತೆಗೆ ನಾನು ಕಂಡ್ರೆ ಆಗೋದೇ ಇಲ್ಲ. ಆ್ಯಂಡ್ ನೆಕ್ಸ್ಟು ನನ್ನ ಆದ್ನಿನೂ ನಾನು ಕಂಡ್ರೆ ತುಂಬ ಸಿಡಿಸಿಡ ಅಂತಾರೆ. ಈಗ ನನಗೆ ಈ ರೀತಿ ಹಾಕಿದ್ದಾರೆ, ನನ್ನ ಮುಂದೆನೂ ಹಾಕ್ತಾರೇನೋ ಭಯ ಆಗ್ತಾ ಇದೆ, ನಾನು ಏನು ಮಾಡೋದು ಅಂತ ಹೇಳಿದ್ರು. ಆ್ಯಂಡ್ ನೆಕ್ಸ್ಟು ಅವ್ರಿಗೆ ಒಬ್ರು ಗೊತ್ತಿರೋರು ಪರಿಚಯ ಇರೋರು ಕೂಡ ಮೊದಲು ಬಂದು ಸ್ವಲ್ಪ ವಿರೋಧಿ ಥರನೇ ನಡ್ಕೋತಾ ಇದ್ರಂತೆ. ಆ್ಯಂಡ್ ನೆಕ್ಸ್ಟು ಅವರು ಚೆನ್ನಾಗಿ ಚೆನ್ನಾಗೆ ಮಾತಾಡ್ಕೊಂಡು ನೆಕ್ಸ್ಟು ಫ್ರೆಂಡ್ ಥರನೇ ಇದ್ದು ಮನೆಗೆ ಕರೆಯೋದು, ಊಟ ಹಾಕೋದು, ಕಾಫಿ ಮಾಡಿಕೊಡೋದು, ಈ ರೀತಿಯೆಲ್ಲ ಮಾಡ್ತಿದ್ರಂತೆ. ಓಕೆ, ಈಗ ನಾನು ಏನೇನು ಹೇಳ್ತೀನಿ ಅಂತಂದರೆ, ಯಾರೂ ನಂಬೋ ಹಾಗಿಲ್ಲ. ನಾವು ನಗ್ನಗ್ತಾ ಮಾತಾಡಿ ವಿಷ ಹಾಕೋರು ಇದ್ದಾರೆ, ಜೋರಾಗಿ ಮಾತಾಡಿ ನಮ್ಮನ್ನು ದೂರ ಮಾಡೋರು ಇದ್ದಾರೆ. ಪ್ರಪಂಚದಲ್ಲಿ ಎಲ್ಲ ಥರ ಜನ ಇರಬೇಕಾದ್ರೆ ನಾವು ತುಂಬಾ ಹುಷಾರಾಗಿರ್ಬೇಕಾಗತ್ತೆ. ಈಗ ನಾನು ಅವ್ರಿಗೆ ಏನು ಹೇಳ್ಕೊಟ್ಟಿದ್ದೀನಿ ಅಂದರೆ, ಈಗ ಆಲ್ಮೋಸ್ಟಾಗಿ ತೆಗೆಸ್ಕೊಂಡು ಬಂದಾಯಿತು, ತೆಗೆಸ್ಕೊಂಡು ಬಂದಿರೋದನ್ನು ಹೇಳಬಾರ್ದು. ಓಕೆನಾ? ಫಸ್ಟ್ ಟಿಪ್ ಬಂದು ನಾವು ಮದ್ದುಡಿ ತೆಗೆಸ್ಕೊಂಬಂದಿದ್ದೀವಿ ಅಂತ ಹೇಳಬಾರ್ದು. ಎರಡನೇದು, ಎಲ್ಲೇ ಊಟ ಮಾಡಿದ್ರೂ ಒಂದು ಏಲಕ್ಕಿ ತಿನ್ನಬೇಕು. ಆ್ಯಂಡ್ ನೆಕ್ಸ್ಟು ಅದು ಮನೆಯಲ್ಲೇ ಆಗ್ಬೋದು, ಮನೆಯಲ್ಲೇ ಅದು ನಡೀತಾ ಇದೆ ತಪ್ಪು ಅಂದರೆ ಮನೆಯಲ್ಲೇ ತಿಂದಿದ ತಕ್ಷಣ ಏಲಕ್ಕಿ ಹಾಕ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್, ಬೆಳಗ್ಗೆ ಎದ್ದು ನೀವು ನುಗ್ಗೆ ಸೊಪ್ಪಿನ ರಸವನ್ನು ಯಾವುದಾದ್ರೂ ಒಂದು ಕವರ್ಗೋ ಒಂದು ಬಟ್ಟೆಗೋ ಹಾಕಿ ಜಜ್ಜಿಬಿಟ್ಟು ಅದನ್ನು ನೀರು ಹಾಕದೆ ಜಜ್ಜಿ, ನೆಕ್ಸ್ಟ್ ಅದನ್ನು ನಿಮ್ಮ ಬೆಳಗ್ಗೆ ಊಟಕ್ಕೆ ಮುಂಚೆ ನೀರು ಮುಟ್ಟೋದಕ್ಕೆ ಮುಂಚೆ ಅದನ್ನು ಅಂಗೈಗೆ ಸೋರಿಸ್ಕೋಬೇಕು, ಚೆನ್ನಾಗಿ ಹಿಂಡ್ಕೋಬೇಕು. ಆ ರಸ ಆ ಒಂದು ನುಗ್ಗೆ ಸೊಪ್ಪಿನ ರಸ ಗಟ್ಟಿಯಾಗುತ್ತೆ. ಗಟ್ಟಿ ಆಗ್ತಾ ಇದೆ ಅಂದರೆ ನಿಮಗೆ ಮದ್ದು ಹಾಕಿದ್ದಾರೆ ಅಂತ ಅರ್ಥ. ಓಕೆನಾ? ಯಾರು ಹಾಕಿದ್ದಾರೆ ಅಂತ ನಮ್ಮ ಕೈಲಿ ಹೇಳೋಕೆ ಬರಲ್ಲ. ಸೊ ಹಾಗಾಗಿ ನಾವು ಆ ಥರ ಹಾಕಿದ್ದಾರೆ ಅಂದರೆ ಹೋಗಿ ಚೆಕ್ ಮಾಡಿಸಿ, ನಾಡಿ ಹಿಡಿದು ಚೆಕ್ ಮಾಡಿ ಅದನ್ನು ತೆಗೆಯೋರಿದ್ದಾರೆ. ಸೊ ಅದನ್ನು ತೆಗೆಸ್ಕೋಬೇಕಾಗತ್ತೆ. ಅದಕ್ಕೆ ಹೇಳೋದು, ವಿರೋಧಿಗಳಾಗಿದ್ದು ನಿಮಗೆ ಪ್ರೀತಿ ತೋರಿಸಿ ಮನೆ ಕರೆದು ಕರೆದು ಊಟ ಆಗ್ತಾ ಇದ್ದಾರೆ ಅಂದರೆ ಸ್ವಲ್ಪ ಅನುಮಾನ ಪಡಿ, ಡೈರೆಕ್ಟಾಗಿ ಕೇಳೋಕೆ ಬರಲ್ಲ, ಈ ರೀತಿ ನನಗೆ ಹಾಕಿದ್ರು ನಾನು ತೆಗೆಸ್ಕೊಂಬಂದೆ ಅಂದರೆ ಮತ್ತೆ ಹಾಕ್ತಾರೆ ಅವ್ರು ನಿಮಗೆ. ಕೆಲವು ಮನೆಗಳಲ್ಲಿ ಅತ್ತೆಗಳೇ ಈ ಕೆಲಸ ಮಾಡ್ತಾರೆ, ನಮ್ಗೆ ಗೊತ್ತಿರೋರೇ ಮಾಡ್ತಾರೆ. ಯಾಕಂತಂದರೆ ಏನಾದರೂ ಆರೋಗ್ಯ ಅನಾರೋಗ್ಯ ಬಂದು ಹಾಳಾಗೋಗಲಿ, ಏನಾದರೂ ಆಗಿಬಿಡಲಿ, ಯಾಕಂದರೆ ನೀವು ಅವ್ರಿಗೆ ಇಷ್ಟ ಆಗಿರಲ್ಲ, ಅವ್ರು ಬೇರೆ ಹೆಣ್ಣನ್ನು ಮದುವೆ ಮಾಡಬೇಕು ಅಂತ ಇರ್ತಾರೆ, ಅವ್ರ ತಮ್ಮನ ಮಕ್ಕಳು ಇಲ್ಲ ರಿಲೇಷನ್ ಎಲ್ಲ ಮಾಡ್ಕೋಬೇಕು ಅಂದಿರ್ತಾರೆ, ನೀವು ಒಂದು ವೇಳೆ ಲವ್ ಮ್ಯಾರೇಜ್ ಆಗಿರ್ಬೋದು, ಇಲ್ಲಾಂದರೆ ನೀವು ಬಂದು ನಿಮ್ಮ ಹಸ್ಬೆಂಡ್ ನಿಮ್ಮನ್ನು ಇಷ್ಟಪಟ್ಟಿರ್ತಾರೆ, ಬಟ್ ನಿಮ್ಮ ಅತ್ತೆ ಆಗಲಿ ಅಲ್ಲಿ ಮನೇಲಿರೋರಾಗಲಿ ಇಷ್ಟಪಡದೆ ನಿಮ್ಮನ್ನು ಮದುವೆ ಮಾಡಿಕೊಂಡು ಇರಬಹುದು. ಸೊ ಒಳಗಡೆ ಏನಿರುತ್ತೆ ನಮ್ಗೆ ಹೇಳೋಕ್ಕೆ ಬರಲ್ಲ. ಸೊ ಡೈರೆಕ್ಟಾಗಿ ನಮ್ಮ ಜೊತೆ ಮಾತಾಡಿ ಜಗಳ ಮಾಡೋರ ಹತ್ರ ನಾವು ಹೋರಾಡೋದು ಒಳ್ಳೆಯದು.
ಬಟ್ ಅದು ನಮ್ಮ ಕೈಯಲ್ಲಿ ಸಾಧ್ಯ. ಈ ರೀತಿ ಊಟದಲ್ಲೆಲ್ಲ ಹಾಕ್ಕೊಡೋರ ಹತ್ರ ಹೋರಾಡೋದು ಕಷ್ಟ ಇದೆ. ಸ್ವಲ್ಪ ಆದಷ್ಟು ಹುಷಾರಾಗಿರಿ. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ನಾನು ಅವ್ರಿಗೇನು ಹೇಳಿದೆ ಅಂತಂದರೆ, ಈ ರೀತಿ ಏಲಕ್ಕಿಯನ್ನು ತಿನ್ನೋದು ಆ್ಯಂಡ್ ನೆಕ್ಸ್ಟು ನುಗ್ಗೆ ಸೊಪ್ಪಿಂದು ಅದು ಮಾಡ್ಕೊಳ್ಳೋದು, ನಾನು ಇದಕ್ಕೆ ಪರ್ಟಿಕ್ಯುಲರಾಗಿ ವೀಡಿಯೋ ಕೂಡ ಹಾಕಿದ್ದೀನಿ, ಇದು ನನಗೆ ಅನುಭವ ಆಗಿದೆ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸೊ ಹುಷಾರಾಗಿರಿ, ಎಲ್ಲೂ ಜಾಸ್ತಿ ತಿನ್ನೋದು ಮಾಡೋದು ಹತ್ರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಒಂದು ಏಲಕ್ಕಿ ಯಾವಾಗಲೂ ನೀವು ಕ್ಯಾರಿ ಮಾಡಲೇಬೇಕು ಬ್ಯಾಗಲ್ಲಿ. ಅದನ್ನು ನಾನು ಅವ್ರಿಗೆ ಹೇಳಿದ್ದೀನಿ. ನಿಮಗೆ ಏನು ಇದ್ರ ಬಗ್ಗೆ ಒಂದು ಐಡಿಯಾ ಇದೆ, ಮದ್ದುಡಿ ಬಗ್ಗೆ ಗೊತ್ತಿದೆ ಅಂದರೆ ನೀವು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ನಾನು ಎಲ್ಲಿ ತೆಗೆಸ್ತಾರೆ ಅಂತಲೂ ಹೇಳ್ತೀನಿ. ಬ್ಯಾಂಗ್ಳೂರಲ್ಲಿ ಇದ್ದೀರಾ ಅಂದರೆ ಶಿವಾಜಿನಗರಲ್ಲಿ ತೆಗಿತಾರೆ, ಯಲಹಂಕ ಸೈಡ್ ಇದ್ದೀರಾ ಅಂದರೆ ವೆಂಕಟಾಲದಲ್ಲಿ ತೆಗಿತಾರೆ. ಸೊ ವೆಂಕಟಾಲದ ಹತ್ರ ಹೋಗಿ ನೀವು ವೆಂಕಟಾಲ ಬಸ್ ಸ್ಟಾಪ್ ಹತ್ರ ಇಳಿದು, ನೀವು ಬಸ್ ಸ್ಟಾಪ್ ಹತ್ರ ಇಳಿದು ಅವ್ರನ್ನ ಕೇಳಿದ್ರೇ ಸಾಕು, ಮದ್ದುಡಿ ಇಲ್ಲಿ ಎಲ್ಲಿ ತೆಗಿತಾರೆ ಅಂದರೆ ಅಲ್ಲಿ ಬಸ್ ಸ್ಟಾಪ್ ಹತ್ರನೇ ಒಂದು ಬೇಕ್ರಿ ಇದೆ. ಬೇಕ್ರಿಗೆ ಹಾಗೆಯೇ ಹಾಗೆ ಆ ಬೇಕ್ರಿ ಇರೋ ಲೈನಲ್ಲೇ ಒಂದು ರೋಡ್ ಹೋಗುತ್ತೆ, ಅದೇ ರೋಡು ಫುಲ್ ಎಂಡ್ ಹೋದರೆ ಅಲ್ಲಿ ಅವ್ರ ಮನೆ ಇದೆ. ಸೊ ಅದು ಅವರು ಮುಸ್ಲಿಮ್ಸು, ನೀವು ಅಲ್ಲೋಗಿ ತೆಗೆಸ್ಕೋಬೇಕು. ಆದಷ್ಟು ಬಂದು ಸ್ಟ್ರಾಂಗ್ ಆಗಿರಿ ಲೇಡೀಸು. ಈ ರೀತಿ ನಿಮಗೆ ಹಿಂದೆಯಿಂದ ಚೂರಿ ಹಾಕೋರ ಹತ್ರ ತುಂಬಾ ಹುಷಾರಾಗಿರಬೇಕು, ಬುದ್ಧಿವಂತಿಕೆಯನ್ನು ನೀವು ಬಳಸಲೇಬೇಕು, ಇಲ್ಲ ಅಂತಂದರೆ ನಮ್ಮನ್ನು ಅವರು ಏನು ಮಾಡೋಕ್ಕೂ ಏಸಲ್ಲ. ಸೊ ಎದುರುಗಡೆ ಹೋರಾಡ್ಬೋದು, ಹಿಂದೆ ಹೋರಾಡೋದು ಕಷ್ಟ ಇದೆ. ಸ್ವಲ್ಪ ಹುಷಾರಾಗಿರಿ. ಈಗ ಬಂದು ಆಲ್ಮೋಸ್ಟಾಗಿ ನಂದು ಎಲ್ಲ ಕೆಲಸನೂ ಮುಗೀತು. ಸ್ವಲ್ಪ ರೈಸ್ ಹಾಕ್ಕೊಂಡಿದ್ದೀನಿ ಊಟ ಮಾಡೋಣ ಅಂತ, ನೈಟದ ಸಾಂಬಾರಿದೆ ಅದೇ ಹಾಕ್ಕೊಂಡು ತಿಂತೀನಿ. ಬೆಳಗ್ಗೆ ಮಕ್ಕಳಿಗೆ ಟೊಮೆಟೊ ಗುಜ್ಜು ಮತ್ತು ಪೂರಿ ರೈಸು ಅದೆಲ್ಲ ಮಾಡಿ ಬಾಕ್ಸ್ಗೆ ಹಾಕಿ ಕಳಿಸಿದ್ದೆ. ಆ್ಯಂಡ್ ನೆಕ್ಸ್ಟು ಮನೆ ಕೂಡ ಒರೆಸಿದ್ದಾಯಿತು. ಸ್ಲೋ ಮೋಷನಲ್ಲಿ ತೋರಿಸ್ತೀನಿ ವೀಡಿಯೋ, ಬೇಗ ಬೇಗ ಹಿಡಿದ್ಬಿಟ್ಟೆ ಅದಕ್ಕೆ. ಸೊ ಮನೆಯೆಲ್ಲ ಫುಲ್ ಕ್ಲೀನ್ ಆಯಿತು, ಬಟ್ಟೆ ಮಡ್ಚೋ ಕೆಲಸ ಇದೆ. ಆ್ಯಂಡ್ ನೆಕ್ಸ್ಟು ಇಲ್ಲೆಲ್ಲ ಸೋಕೇಶ್ ಹತ್ರ ಕೂಡ ಒರೆಸ್ಕೊಂಡೆ, ಬಟ್ಟೆ ಎಲ್ಲ ವಾಶ್ ಮಾಡಿ ನಾನು ಶೂಸ್ ಕೂಡ ಹೊರಗಡೆ ಮನೆ ಮೇಲೆ ಒಣಗಾಕಿದ್ದೀನಿ. ಬಿಸಿಲು ಸಖತ್ತಾಗಿದೆ ಇವತ್ತು. ಸೊ ಎಲ್ಲ ಕೆಲಸ ಮುಗೀತು. ಇಲ್ಲೊಂದು ಮೂಟೆ ಇದೆ ನೋಡಿದ್ರೆ, ಇದು ಬಂದು ಹಕ್ಕಿ ಕೊಟ್ಟರು, ನಮ್ಮೂರಲ್ಲಿ ಜಾತ್ರೆ ನಡೀತು, ಸ್ವಲ್ಪ ಬೇಗನೆ ಹಕ್ಕಿ ಕೊಟ್ಟರು, ಅದನ್ನು ಎತ್ತಿಡೋಕ್ಕಾಗದೆ ಅಲ್ಲೇನೆ ನಾನು ಇವತ್ತು ನಾಳೆ ಅಂತ ಬಿಡ್ತಾ ಇದ್ದೀನಿ. ಸೊ ಅದನ್ನು ಕೂಡ ಇನ್ನೊಂದು ಮೂಟೆಗೆ ಹಾಕಿ ನಾನು ಎತ್ತಿಡಬೇಕು ಆಯಿತು. ಆ್ಯಂಡ್ ನೆಕ್ಸ್ಟ್ ಈಗ ನಾನು ರೆಡಿ ಆಗಿಬಿಟ್ಟು ನಾನು ಹೋಗಬೇಕು, ತೋರಿಸ್ತೀನಿ ಹಾಗೆ ನಿಮಗೆ, ಒಡವೆ ಕೂಡ ತೋರಿಸ್ತೀನಿ ನಾನು. ಆ್ಯಂಡ್ ನೆಕ್ಸ್ಟು ಹೋಗಿ ಅಲ್ಲಾದರೆ ವೀಡಿಯೋ ತೆಗಿತೀನಿ, ಇಲ್ಲ ಅಂತಂದರೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೀನಿ ನಿಮಗೆ ಪರ್ಟಿಕ್ಯುಲರಾಗಿ. ಆ ವೀಡಿಯೋದಲ್ಲಿ ಹೇಗೆ ಮಾಡ್ತಾರೆ, ಒಡವೆ ಎಲ್ಲ ಹೇಗೆ ತೆಗಿತಾರೆ, ಅದನ್ನೆಲ್ಲ ರೆಡಿ ಮಾಡ್ತಾರೆ, ಅದನ್ನೆಲ್ಲ ನಾನು ವೀಡಿಯೋ ಆಗಿ ನಾನು ನಿಮಗೆ ಮೇಕ್ ಮಾಡ್ತೀನಿ. ರೆಡಿಯಾಗಾಯಿತು, ಈಗ ಹೊರಟಿದ್ದೀವಿ. ಸೊ ಡ್ರೆಸ್ ಬಂದು ನಾನು ಹೇಳಿದ್ನಲ್ವ ಮೆಜೆಸ್ಟಿಕ್ಕಲ್ಲಿ ತೊಗೊಂಡಿದ್ದು ಅಂತ, ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬಂದು ಮ್ಯಾಚಿಂಗಾಗಿ ಇದು ಕ್ರೀಮ್ ಕಲರ್ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ, ಪಟಿಯಾಲ ಪ್ಯಾಂಟು. ಸೊ ಈಗ ಬಂದು ನಾನು ಇದಕ್ಕೆ ರೆಡಿ ಮಾಡಿಸೋದು ಹೇಗೆ ಯಾವುದು ಅಂತ ಹೇಳ್ತೀನಿ. ಸೊ ಇದು ನೋಡ್ಬೋದು ನೀವು, ಜುಮ್ಕಿ ಬಂದು ಕಿತ್ತೋಗಿದೆ. ಸೊ ಇಲ್ಲಿ ಬಂದು ಕೊಕ್ಕಿ ಹಾಕಿಸ್ಬೇಕು ಇಲ್ಲಿ. ಆ್ಯಂಡ್ ನೆಕ್ಸ್ಟು ಇದೇ ಜುಮ್ಕಿಗೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಸ್ಟ್ರಾಂಗ್ ಮಾಡಿಸಿ ಇದನ್ನು ಹಾಕಿಸ್ಬೇಕು. ಇದು ಬಂದು ಆಲ್ರೆಡಿ ಚೆನ್ನಾಗಿದೆ. ಸೊ ಇದಕ್ಕೆ ಬಂದು ಇನ್ನೊಂಚೂರು ಸ್ವಲ್ಪ ಸ್ಟ್ರಾಂಗ್ ಮಾಡೋದಕ್ಕೆ ಇಲ್ಲಿ ಬಂದು ಒಂದು ಸ್ವಲ್ಪ ಚಿನ್ನ ಹಾಕಿಸ್ಬೇಕು. ಮತ್ತು ಬಂದು ಬೊಟ್ಟದು ಇದು ಬಿಟ್ಟು ಹೋಗಿದೆ, ಇದಕ್ಕೆ ಬಂದು ಸೊ ತಗಡೋಡಿಸ್ಬೇಕು. ಇದಕ್ಕೆ ಇಲ್ಲಿ ಬಂದು ಇದಕ್ಕೆ ತಗಡೋಡಿಸ್ಬೇಕು ಅಷ್ಟೇ. ಇವತ್ತು ಹೋಗಿ ನಾನು ಬೇಗ ಮಾಡಿಸ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ. ಸೊ ಟೈಮ್ ಬೇರೆ ಆಗೋಯಿತು, ಸ್ಕೂಲ್ ಹತ್ರ ಬೇರೆ ಹೋಗಬೇಕು. ನಾನು ಅಲ್ಲಿ ಹೋಗಿ ಶೂಟ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಯಾಕಂದರೆ ಅಲ್ಲಿ ಅಂಗಡಿಯವ್ರು ಇದ್ದಾರಾ ಏನು ಗೊತ್ತಿಲ್ಲ. ಸೊ ಇದ್ದರೆ ನಾನೆಲ್ಲನೂ ಶೂಟ್ ಮಾಡ್ಕೊಂಡು ಬಂದು ನಾನು ನಿಮಗೆ ತೋರಿಸ್ತೀನಿ. ಆಲ್ರೆಡಿ ನಂದು ಸ್ವಲ್ಪ ಚಿನ್ನ ಎಲ್ಲ ಇದೆ ಮಿಕ್ಕಿರೋದು, ಅದನ್ನೆಲ್ಲ ಹಾಕ್ಕೊಂಡು ಇಟ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅದನ್ನು ಹಾಕಿಸಿ ನಾನು ಮಾಡಿಸ್ಕೊಂಡ್ಬಿಡ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಮೋಟಿವೇಟೆಡ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬೈ.